ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ. ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸೋದ್ರಿಂದ ಈ ಭಾಗದ ಜನರಿಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿ ಸಚಿವ ಸಂಪುಟ ಸಭೆಯನ್ನು ನಡೆಸಿದಾಗ 5,000 ಕೋಟಿ ಹಣವನ್ನು ಮೀಸಲಿಡ್ತೀವಿ, ಶಾಲಾ ಕಾಲೇಜುಗಳನ್ನು ಜಾಸ್ತಿ ಮಾಡ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ ಅಂತೆಲ್ಲ ಹೇಳಿದರು. ಆದರೆ ಮಾತುಗಳು ಕೇವಲ ಮಾತುಗಳಾಗಿ ಉಳಿದುಕೊಂಡಿದ್ದಾವೆ, ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಅಧ್ಯಕ್ಷರು ಕೇಳೋಣ. 5,000 ಕೋಟಿಯನ್ನು ಕೊಡ್ತೇವೆ ಮತ್ತು ಇಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡ್ತೇವೆ, 1,100 ಕೋಟಿ ರೂಪಾಯಿನ ಪ್ಯಾಕೇಜನ್ನು ಕೊಡ್ತೇವೆ, ಇವೆಲ್ಲವನ್ನು ಕೂಡ ಹೇಳಿದ್ದಾರೆ. ಯಾವುದನ್ನು ಕೂಡ ಹೊಸದೇನಿಲ್ಲ, 1 ವರ್ಷದ ಕೆಳಗೆ ಬಂದಾಗಲೂ ಕೂಡ ಇದೇ ಮಾತುಗಳನ್ನು ಹೇಳಿದರು. ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ 1,500 ಕೋಟಿನ ಕೊಟ್ಟಿದ್ದರು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ. ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದಮೇಲೆ 3,000 ಕೋಟಿ ಮತ್ತು ಬಜೆಟಲ್ಲಿ 5,000 ಕೋಟಿನ ಘೋಷಣೆ ಮಾಡಿದ್ವಿ BJP ಸರ್ಕಾರ ಇದ್ದಾಗ. ಅದನ್ನೇ ನಿನ್ನೆ ಪುನರುಚ್ಚಾರ ಮಾಡಿದ್ದಾರೆ ಹೊರತು ಸಿದ್ದರಾಮಯ್ಯನವರು ಇನ್ನು ಯಾವುದೇ ಹೊಸ ವಿಚಾರಗಳನ್ನು ಹೇಳಿಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕೇವಲ ಮೈಸೂರು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಯಾವುದೇ ಸಚಿವರು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ, ಏನು ಅಭಿವೃದ್ಧಿ ಆಗಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಅನುದಾನವನ್ನು ಕೊಡ್ತಾ ಇಲ್ಲ. ಕೇವಲ ಚುನಾವಣೆಗೆ ಬಂದಾಗ ಭಾಷಣ ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಿನ್ನೆ ಆಗಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಇದರಿಂದ ಯಾವುದೇ ಒಂದು ಈ ಭಾಗದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಓಲೈಸೋದಕ್ಕೆ ಮಾಡಿರ್ತಕ್ಕಂಥದ್ದು ನಾಟಕ ಅನ್ನೋದು ನನ್ನ ಭಾವನೆ. ಅಲ್ಲ, ಕುರ್ಚಿಯನ್ನು ಅಲ್ಲಾಡ್ತಾ ಇಲ್ಲ, ಕುರ್ಚಿ ಅಲ್ಲಾಡಿಸುವಂಥ ಕೆಲಸ ನಡೀತಾ